ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ಇದು ನಾವು ದಿನನಿತ್ಯ ಪಠಿಸುವಂತಹ ಒಂದು ಪ್ರಮುಖ ಶ್ಲೋಕ. ಈ ಶ್ಲೋಕದಲ್ಲಿ ಹೇಳಿರುವ ಹಾಗೆ ತಾಯಿ ಶಾರದಾಂಬಾ ದೇವಿಯು ಕಾಶ್ಮೀರದ ಪುರವಾಸಿನಿ. ಕಾಶ್ಮೀರದಲ್ಲಿ ತಾಯಿ ಸರಸ್ವತೀ ದೇವಿಯನ್ನು ಶ್ರೀ ಶಾರದೆ ಎಂದು ಕರೆದು ಪೂಜಿಸುತ್ತಾರೆ. ಇದೇ ಕಾಶ್ಮೀರದಲ್ಲಿ ಶಾರದಾ ದೇವಿಯ ಮೂಲ ಆವಾಸ ಸ್ಥಾನವಾದ ಶಾರದಾ ಪೀಠವಿರುವುದು. ಆದರೆ ಪ್ರಸ್ತುತ ಕಾಶ್ಮೀರದ ಶಾರದಾ ಪೀಠವು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವುದರಿಂದ ಅಲ್ಲಿಗೆ ತೆರಳಲು ಹಿಂದೂ ಧಾರ್ಮಿಕ ಯಾತ್ರಿಕರಿಗೆ ಕಷ್ಟವಾಗಿದೆ. ಈ ಕಾಶ್ಮೀರದ ಶಾರದಾ ಪೀಠದ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಈಗಾಗಲೇ ಒಂದು ಸಂಪೂರ್ಣ ಸಂಚಿಕೆಯನ್ನು ನಾವು ಬಿತ್ತರಿಸಿದ್ದೇವೆ. ಆ ಸಂಚಿಕೆಗಾಗಿ ಮೇಲೆ ಬರುತ್ತಿರುವ ಐಕಾರ್ಡನ್ನಾಗಲಿ ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ಲಿಂಕನ್ನಾಗಲಿ ತಾವು ಕ್ಲಿಕ್ ಮಾಡಿ ನೋಡಬಹುದು. ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ತಾಯಿ ಶಾರದಾ ದೇವಿಯು ನೆಲೆಯೂರಿರುವಂತಹ ಕಾಶ್ಮೀರದ ಕಣಿವೆಯಲ್ಲಿರುವ ಪ್ರಮುಖ ನಗರ ಶ್ರೀನಗರದಲ್ಲಿರುವಂತಹ ಒಂದು ಪುರಾತನ ದೇಗುಲದ ಪರಿಚಯವನ್ನು ನಾವು ಮಾಡುತ್ತಿದ್ದೇವೆ. ಆದಿಗುರು ಶಂಕರಾಚಾರ್ಯರು ಸೌಂದರ್ಯ ಲಹರಿಯನ್ನು ರಚಿಸಿದ್ದು ಇದೇ ದೇಗುಲದಲ್ಲಿ. ಈ ವಿಶಿಷ್ಟವಾದ ದೇಗುಲವೇ ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ಶಂಕರಾಚಾರ್ಯ ದೇಗುಲ. ಕಾಶ್ಮೀರದ ಶ್ರೀನಗರದ ಆಗ್ನೇಯ ದಿಕ್ಕಿನಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 1100 ಅಡಿ ಎತ್ತರದಲ್ಲಿರುವ ಗೋಪಾದ್ರಿ ಬೆಟ್ಟದ ಮೇಲೆ ಪ್ರಸಿದ್ಧ ಶಂಕರಾಚಾರ್ಯರ ದೇವಾಲಯವಿದೆ. ಶಂಕರಾಚಾರ್ಯ ದೇವಸ್ಥಾನ ನೆಲೆಸಿರುವುದರಿಂದಲೇ ಗೋಪಾದ್ರಿ ಬೆಟ್ಟಕ್ಕೆ ಶಂಕರಾಚಾರ್ಯ ಬೆಟ್ಟ ಎಂದೂ ಸಹ ಕರೆಯಲಾಗುತ್ತದೆ. ಶ್ರೀನಗರದ ಶಂಕರಾಚಾರ್ಯ ದೇಗುಲ ಎಷ್ಟು ಪ್ರಸಿದ್ಧವಾಗಿದೆ ಎಂದರೆ ಪ್ರತಿ ವರ್ಷ ಅಮರನಾಥ ಯಾತ್ರೆಗೆ ತೆರಳುವ 1000+ ಭಕ್ತಾದಿಗಳು ತಪ್ಪದೇ ಈ ಶಂಕರಾಚಾರ್ಯ ದೇವಾಲಯಕ್ಕೂ ಸಹ ಭೇಟಿ ನೀಡುತ್ತಾರೆ. ಸ್ಥಳ ಇತಿಹಾಸ. ಶಂಕರಾಚಾರ್ಯ ದೇವಸ್ಥಾನವು ಮೂಲತಃ ಒಂದು ಶಿವ ದೇವಾಲಯ. ಈ ದೇವಸ್ಥಾನವನ್ನು ಮೊದಲು ಜ್ಯೇಷ್ಠೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತಿತ್ತು. ಈ ಜ್ಯೇಷ್ಠೇಶ್ವರ ದೇವಸ್ಥಾನ ಕ್ರಿಸ್ತಪೂರ್ವ 4ನೇ ಶತಮಾನಕ್ಕೆ ಸೇರಿದ್ದದ್ದಾಗಿದೆ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಕಾಶ್ಮೀರವನ್ನು ಆಳುತ್ತಿದ್ದಂತಹ ರಾಜ ಗೋಪಾದಿತ್ಯ ಎಂಬುವವರು ಕಾಶ್ಮೀರದಾದ್ಯಂತ ಅಗ್ರಹಾರಗಳನ್ನು ಕಟ್ಟಿಸಿ ಒಂದು ಬೆಟ್ಟದ ಮೇಲೆ ಶಿವದೇಗುಲವನ್ನು ನಿರ್ಮಾಣ ಮಾಡಿ ಆ ದೇಗುಲಕ್ಕೆ ಜ್ಯೇಷ್ಠೇಶ್ವರ ಸನ್ನಿಧಾನ ಎಂಬ ಹೆಸರನ್ನಿಡುತ್ತಾರೆ. ಜ್ಯೇಷ್ಠೇಶ್ವರ ದೇಗುಲ ನೆಲೆಸಿದ ಬೆಟ್ಟವನ್ನೇ ಗೋಪಾದ್ರಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ಅಷ್ಟಭುಜಾಕೃತಿಯ ವೇದಿಕೆಯ ಮೇಲಿರುವ ಈ ದೇವಾಲಯ ಕಾಶ್ಮೀರ ಶೈಲಿಯ ವಾಸ್ತುಶಿಲ್ಪದಿಂದ ಕಂಗೊಳಿಸುತ್ತದೆ. ನಂತರ ಶ್ರೀ ಆದಿಗುರು ಶಂಕರಾಚಾರ್ಯರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಬೆಟ್ಟದ ಮೇಲೆ ಇರುವ ಶ್ರೀ ಜ್ಯೇಷ್ಠೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲೆಯೇ ತಪಸ್ಸನ್ನಾಚರಿಸುತ್ತಾರೆ. ದೇವಳದ ಗರ್ಭಗುಡಿಯಲ್ಲಿರುವ ಜ್ಯೇಷ್ಠೇಶ್ವರ ಶಿವಲಿಂಗವನ್ನೇ ಶಂಕರಾಚಾರ್ಯರು ಸಹ ಪೂಜಿಸುತ್ತಾರೆ. ಇದೇ ಸ್ಥಳದಲ್ಲಿ ಆದಿಗುರು ಶಂಕರಾಚಾರ್ಯರು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದರು ಎಂದು ದೇವಾಲಯದ ಸುತ್ತಮುತ್ತ ಸ್ಥಾಪಿಸಲಾದ ಮಾಹಿತಿ ಫಲಕಗಳು ನಮಗೆ ತಿಳಿಸುತ್ತವೆ. ಶ್ರೀ ಆದಿಗುರು ಶಂಕರಾಚಾರ್ಯರು ಸೌಂದರ್ಯ ಲಹರಿಯನ್ನು ರಚಿಸಿದ್ದು ಸಹ ಇದೇ ಜ್ಯೇಷ್ಠೇಶ್ವರ ದೇವಾಲಯದಲ್ಲಿ ಎಂಬ ಪ್ರತೀತಿ ಇದೆ. ಆದಿಶಂಕರಾಚಾರ್ಯರ ಭೇಟಿಯ ನಂತರ ಗೋಪಾದ್ರಿ ಬೆಟ್ಟಕ್ಕೆ ಶಂಕರಾಚಾರ್ಯ ಬೆಟ್ಟ ಎಂದು ಮರುನಾಮಕರಣ ಮಾಡಲಾಗಿದೆ. ಶಂಕರಾಚಾರ್ಯರು ಜ್ಯೇಷ್ಠೇಶ್ವರ ದೇಗುಲಕ್ಕೆ ತಪಸ್ಸಿಗೆಂದು ಆಗಮಿಸಿದುದರ ಕುರಿತು ಒಂದು ರೋಚಕ ಘಟನೆ ಅವರಿಗೆ ಪ್ರೇರಣೆಯಾಗಿತ್ತಂತೆ. ಕಾಶ್ಮೀರಕ್ಕೆ ತಮ್ಮ ಕೆಲವು ಶಿಷ್ಯರೊಂದಿಗೆ ತೆರಳಿದ ಹೊಸತನದಲ್ಲಿ ಶಂಕರಾಚಾರ್ಯರು ಒಬ್ಬ ಕಾಶ್ಮೀರಿ ಪಂಡಿತರ ಅತಿಥಿಯಾಗಿದ್ದರಂತೆ. ಮೊದಲ ದಿನವೇ ಶಂಕರಾಚಾರ್ಯರ ಪಾಂಡಿತ್ಯಕ್ಕೆ ಬೆರಗಾದ ಪಂಡಿತ ದಂಪತಿಗಳು ಅವರನ್ನು ಇನ್ನಷ್ಟು ದಿನಗಳು ತಮ್ಮಲ್ಲಿ ಉಳಿದುಕೊಳ್ಳುವಂತೆ ತಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸುವಂತೆ ಮನವಿ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಸಮ್ಮತಿಸಿದ ಶಂಕರಾಚಾರ್ಯರು ತಮ್ಮ ಅಡುಗೆಯನ್ನು ತಾವೇ ಮಾಡಿಕೊಳ್ಳುತ್ತೇವೆ ಎಂದು ಷರತ್ತನ್ನು ವಿಧಿಸುತ್ತಾರೆ. ಇದಕ್ಕೆ ಸಮ್ಮತಿಸಿದ ಪಂಡಿತ ದಂಪತಿಗಳು ಅಡುಗೆಗೆ ಬೇಕಾದಂತಹ ದವಸ ಧಾನ್ಯಗಳನ್ನು, ಪಾತ್ರೆಗಳನ್ನು, ಕಟ್ಟಿಗೆಗಳನ್ನು ಕೊಟ್ಟು ಅಲ್ಲಿನಿಂದ ತೆರಳುತ್ತಾರೆ. ಆದರೆ ಅಡುಗೆ ಮಾಡಲು ಬೇಕಾದಂತಹ ಬೆಂಕಿಯನ್ನು ಕೊಡಲು ಅವರು ಮರೆತು ಬಿಟ್ಟಿರುತ್ತಾರೆ.
ಆ ದಿನ ಮತ್ತೆ ಆ ದಂಪತಿಗಳನ್ನು ಕರೆದು ತೊಂದರೆ ಕೊಡುವುದರ ಬದಲಾಗಿ ಹಾಗೆಯೇ ಹಸಿದ ಹೊಟ್ಟೆಯಲ್ಲಿಯೇ ಶಂಕರಾಚಾರ್ಯರು ಮಲಗಿಬಿಡುತ್ತಾರೆ. ಮುಂಜಾನೆ ಪಂಡಿತ ದಂಪತಿಗಳು ಬಂದು ನೋಡಿದಾಗ ಅಡುಗೆ ಪದಾರ್ಥಗಳೆಲ್ಲ ಹಾಗೆಯೇ ಉಳಿದಿರುತ್ತದೆ. ಆ ದಂಪತಿಗಳು ವಿಚಾರಿಸಿದಾಗ ಶಂಕರಾಚಾರ್ಯರ ಶಿಷ್ಯರು ಬೆಂಕಿ ಇಲ್ಲದಿದ್ದರಿಂದ ಅಡುಗೆ ಮಾಡಲಾಗಲಿಲ್ಲ ಎಂದು ತಿಳಿಸುತ್ತಾರೆ. ತಕ್ಷಣ ಆ ಗೃಹಿಣಿ ಅಲ್ಲೇ ಇದ್ದ ನೀರನ್ನು ಕಟ್ಟಿಗೆಯ ಮೇಲೆ ಚುಮುಕಿಸಿದಾಕ್ಷಣ ಬೆಂಕಿ ಉರಿಯತೊಡಗುತ್ತದೆ. ಈ ಒಂದು ಪ್ರಸಂಗದಿಂದ ಶಂಕರಾಚಾರ್ಯರಿಗೆ ಈ ಶಾರದಾ ದೇಶದಲ್ಲಿ ಅಂದರೆ ಕಾಶ್ಮೀರದಲ್ಲಿ ತಾವಿನ್ನೂ ತುಂಬ ಕಲಿಯುವುದಿದೆ ಎಂದು ಮನವರಿಕೆಯುಂಟಾಗಿ ಹಲವು ದಿನಗಳ ಕಾಲ ಗೋಪಾದ್ರಿ ಬೆಟ್ಟದ ಮೇಲೆ ನೆಲೆ ನಿಂತು ಜ್ಞಾನವನ್ನು ಸಂಪಾದಿಸುತ್ತಾರೆ. ಜ್ಯೇಷ್ಠೇಶ್ವರ ದೇವಾಲಯದಲ್ಲಿ ಶಂಕರ ಗುಹೆ ಸಹ ಇದ್ದು ಇದೇ ಗುಹೆಯಲ್ಲಿ ಶಂಕರಾಚಾರ್ಯರು ತಪಸ್ಸನ್ನಾಚರಿಸಿದ್ದರಂತೆ. ಈ ಗುಹೆಯಲ್ಲಿ ಶಂಕರಾಚಾರ್ಯರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸುಮಾರು 243 ಮೆಟ್ಟಿಲುಗಳನ್ನು ಏರಿ ಬೆಟ್ಟದ ಮೇಲಿನ ದೇಗುಲವನ್ನು ತಲುಪಬಹುದು. 9ನೇ ಶತಮಾನದಿಂದ ಪ್ರಸ್ತುತ ಕಾಲಮಾನದವರೆಗೂ ಸಹ ಶಂಕರಾಚಾರ್ಯರ ಸನ್ನಿಧಾನದಲ್ಲಿ ಹಲವಾರು ಸುಧಾರಣೆಗಳು ನಡೆದಿವೆ. ಶಂಕರಾಚಾರ್ಯ ಬೆಟ್ಟವು ಶ್ರೀನಗರದ ಪ್ರಸಿದ್ಧ ದಾಲ್ ಸರೋವರದ ಪಕ್ಕದಲ್ಲಿಯೇ ಇದೆ. ಶಂಕರಾಚಾರ್ಯ ಬೆಟ್ಟದ ಮೇಲಿನಿಂದ ಸಂಪೂರ್ಣ ಶ್ರೀನಗರ ಪಟ್ಟಣದ ಸುಂದರ ಪಾಕ್ಷಿಕ ನೋಟ ಕಂಗೊಳಿಸುತ್ತದೆ. ವೀಕ್ಷಕರೇ, ನಮ್ಮ ಭಾರತ ದೇಶದ ಮುಕುಟಪ್ರಾಯವಾಗಿರುವಂತಹ ಕಾಶ್ಮೀರ ಪ್ರಾಂತ್ಯದ ಒಂದು ಅತ್ಯುತ್ತಮ ವಿಶೇಷ ದೇವಾಲಯವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.